ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನಾ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಅನ್ನೋದು ಕೂಡ ನಿಮ್ಗೆ ಅರ್ಥವಾಗಿರಬೇಕು ಸೊ ಕರ್ನಾಟಕ ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ನಿಮ್ಮಗಳಿಗೆ ಮೆಸೇಜ್ ಕೂಡ ಬರ್ತಾ ಇದೆ ಅಫ್ರೂಡ್ ಅಂತ ಮೆಸೇಜ್ ಕೂಡ ಬರಲಿಲ್ಲ ಅಂತಂದರೆ ನೀವು ಲಾಗಿನ್ ಮಾಡಿ ನೋಡಿದಾಗ ಸೊ ಅಲ್ಲಿ ನಿಮಗೆ ಇಲ್ಲೊಂದಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದ್ದಾವೆ ಓಕೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಡಿಸ್ಕಷನ್ ಮಾಡ್ಬೋದು ಸೊ ಒನ್ನೇದು ಬರ್ತೀನಿ ಇವಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಅಪ್ಲಿಕೇಶನ್ ನಂಬರ್ ಜಿ ಎನ್ ಎಮ್ ಸಿ ಒ ಡ್ಯಾಡಾಡೇಷನ್ ಇದೆ ಇದು ಒಂದು ವಿದ್ಯಾರ್ಥಿಯ ರಿಕ್ವೆಸ್ಟ್ ಮೇಲೆ ನಾನು ಇದನ್ನು ತೊಗೊಂಡಿರುವಂಥದ್ದು ಐಡಿಯನ್ನು ಸೊ ಅದ್ರ ಜೊತೆಗೆ ಏನಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಅಂತ ಇದೆ ಈ ಒಂದು ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಓಕೆ ಇಲ್ಲಿ ನೋಡ್ಬೋದು ಗ್ರೀನ್ ಒಳಗಡೆ ಅಫ್ರೂಡ್ ಅಂತ ಇದೆ ಅಫ್ರೂಡ್ ಅಂದ್ರೆ ಏನು ನಿಮ್ಮ ಅಪ್ಲಿಕೇಶನ್ ಹಾಕಿರೋದು ಎಲ್ಲ ಸರಿಯಾಗಿದೆ ಅಂತ ಮೀನಿಂಗ್ ಎಲ್ಲ ಸರಿಯಾಗಿದೆ ಅಪ್ಲಿಕೇಶನ್ ಹಾಕಿರುವಂಥದ್ದು ಎಲ್ಲ ಸರಿಯಾಗಿದೆ ಸೊ ಹೀಗಾಗಿ ಅದು ಅಫ್ರೂಡ್ ಅಂತ ನಿಮಗೆ ಮೆಸೇಜ್ ಬರುತ್ತೆ ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಸರ್ ನಮ್ಗೆ ಮೆಸೇಜ್ ರೀ ಏನು ಮಾಡ್ಬೇಕ್ರಿ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಲಾಗಿನ್ ಮಾಡಿ ಇದನ್ನು ಸ್ಟೇಟಸನ್ನು ಇರಬೇಕು ಯಾಕಂದರೆ ನೀವು ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ರಿಜೆಕ್ಟ್ ಆಗಿರುತ್ತೆ ಸರಿಯಾಗಿ ಅಪ್ಲೋಡ್ ಮಾಡಿರಿ ನಿಮಗೆಲ್ಲ ಅಂತ ಬಂದಿರುತ್ತೆ ಸೊ ಅಲ್ಲಿ ಆಧಾರ್ ಕಾರ್ಡು ಅಥವಾ ಸ್ಟಡಿ ಸರ್ಟಿಫಿಕೇಟು ಆಮೇಲೆ ಮಾರ್ಕ್ಸ್ ಕಾರ್ಡ್ಸ್ಗಳು ಸರಿಯಾಗಿ ಅಪ್ಲೋಡ್ ಆಗಿರೋಲ್ಲ ಅವಾಗ ರಿಜೆಕ್ಟ್ ಆಗಿರುತ್ತೆ ಈ ಸ್ಟೇಟಸಲ್ಲಿ ಓಕೆ ಇದನ್ನು ನೋಡ್ತಾ ಇರಬೇಕು ನೀವು ಸ್ಟೇಟಸ್ ಲಾಗಿನ್ ಮಾಡಿ ಈಗ ಕ್ಲಿಯರ್ ಆಯಿತಾ ಇನ್ನೊಂದು ಇಲ್ಲಿ ಇಂಟಿಮೇಷನ್ ಲೆಟ್ರ್ ಅಂತಿದೆ ಸೊ ಇದ್ರ ಕೆಲಸ ಏನು ಯಾವಾಗ ನಿಮಗೆ ಆಫ್ಲೈನ್ ಕೌನ್ಸ್ಲಿಂಗ್ ಏನಾದರೂ ಮಾಡಿದರೆ ಆವಾಗ ಇದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಈ ಒಂದು ಇಂಟಿಮೇಷನ್ ಲೆಟ್ರ್ ಇದೆಯಲ್ಲ ಸೊ ಈ ಇಂಟಿಮೇಷನ್ ಲೆಟ್ರ್ ಏನಾಗುತ್ತೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಹೌದಾ ಇದು ಆ್ಯಕ್ಟಿವೇಟ್ ಆಗುತ್ತೆ ಬಟ್ ಇವಾಗ ಸದ್ಯಕ್ಕೆ ಅದು ಆ್ಯಕ್ಟಿವಿಟಿ ಇಲ್ಲ ಸೊ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಬಂದಿರುವಂಥದ್ದು ಇದು ಇವತ್ತು ಲೈವಲ್ಲಿ ಬಂದಾಗ ಹೇಳ್ತಾಯಿದ್ರು ಸರ್ ನಾವು ಇದಕ್ಕೆ ಕ್ಲಿಕ್ ಮಾಡಿದರೆ ಆಪ್ಷನ್ ಇಂಟ್ರಿಗೆ ಕ್ಲಿಕ್ ಮಾಡಿದರೆ ನಮಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಹಾಕಿದ ಮೇಲೆ ಅದು ಮುಂದೆ ಸರ್ವರ್ ಇರೋರು ಅಂತ ಬರ್ತಾಯಿದೆ ಸೊ ಇದಕ್ಕೇನು ಮಾಡಬೇಕು ಅಂತಂದು ಕೇಳಿದಾಗ ಸೊ ನೋಡಿರಿ ನಿಮ್ಮದು ಇದರಲ್ಲಿ ಏನು ಕೆಲಸ ಇಲ್ಲ ಇದು ಕೂಡ ಈ ಥರನೇ ಇಂಟಿಮೇಷನ್ ಲೆಟ್ರ್ ಥರ ಡೆಡ್ ಆಗಿರುವಂಥ ಇದು ಇದೇ ಮುಂದೆ ಯೂಸ್ ಆಗುತ್ತೆ ನಿಮಗೆ ಯಾವುದು ಇದಿದೆ ಇದೆಲ್ಲ ಆಪ್ಷನ್ ಎಂಟ್ರಿ ಮಾಡೋದು ಇದೆಯಲ್ಲ ಇದೆಲ್ಲ ಇದನ್ನು ಆ್ಯಕ್ಟಿವೇಟ್ ಇಲ್ಲ ಇದು ಸದ್ಯಕ್ಕೆ ಏನಾಗಿದೆ ಇದು ರೆಡಿ ಮಾಡಿಟ್ಟಿದ್ದಾರೆ ಹೌದಾ ಇದನ್ನು ರೆಡಿ ಮಾಡಿಟ್ಟಿದ್ದಾರೆ ಆಮೇಲೆ ಇದನ್ನು ರೆಡಿ ಮಾಡಿಟ್ಟಿದ್ದಾರೆ ಇವೆಲ್ಲ ರೆಡಿ ಪೊಸಿಷನ್ದಲ್ಲಿದ್ದಾವೆ ಯಾವಾಗ ನಿಮಗೆ ಡೇಟ್ಗಳನ್ನು ಕೊಡ್ತಾರೆ ಆಪ್ಷನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಡೇಟ್ಗಳನ್ನು ಕೊಡ್ತಾರೆ ನೆನಪಿಟ್ಟುಕೊಳ್ಳಿ ಇನ್ನೂ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಬಂದಿಲ್ಲ ಡೇಟ್ಗಳನ್ನು ಕೊಡ್ತಾರೆ ಆವಾಗ ಇದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಇದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಅಲ್ಲಿ ತನಕ ಇದು ಜಸ್ಟ್ ಆಪ್ಷನ್ ರೆಡಿ ಮಾಡಿಟ್ಟಿದ್ದಾರೆ ಓಕೆನಾ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನಾ ಬರ್ತೀನಿ ಕೆಳಗಡೆ ಇಲ್ಲಿ ಓಕೆ ನೆಕ್ಸ್ಟ್ ಯಾವುದಂತಂದರೆ ವೆರಿ ಇಂಪಾರ್ಟೆಂಟ್ ಇದು ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದರೆ ನಮ್ಮದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿದ್ದೀನಾ ಇಲ್ಲಿ ನೋಡ್ತಾ ಇದ್ದೀರಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ರಿಸಲ್ಟ್ ಬಂದಿದೆಯಲ್ಲ ಅಂದರೆ ನಮಗೆ ಗೊತ್ತೇ ಆಗಲಿಲ್ವಾ ನಮ್ಮದು ಇದು ಏನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದು ಹೋಗಿದೆಯಾ ಅಂತ ಕೇಳ್ತಾ ಇದಾರೆ ಸೊ ಇದು ಕೂಡ ತಪ್ಪೇ ಇದು ಕೂಡ ಏನಂದರೆ ಸುಮ್ಮನೆ ಏನು ಮಾಡಿದಾರೆ ಅಂತಂದ್ರೆ ಅದು ರೆಡಿ ಮಾಡಿಟ್ಟಿದ್ದಾರೆ ಇದು ಚೇಂಜ್ ಆಗುತ್ತೆ ಇನ್ನೂ ಫಸ್ಟ್ ರೌಂಡ್ ಆರಂಭವಾಗಿಲ್ಲ ಹೀಗಾಗಿ ಇದು ರೆಡಿ ಮಾಡಿಟ್ಟಿದ್ದಾರೆ ಇದು ರೆಡಿ ಪೊಸಿಷನ್ದಲ್ಲಿದೆ ಇದನ್ನು ಚೇಂಜ್ ಮಾಡ್ತಾರೆ ಹಾಗಂದರೆ ನಮ್ಮ ನೋಟ್ ಲಾಡ್ರು ನಿಂತಿದೆಯಲ್ಲ ಇದು ನಮಗೆ ರೆಡಿ ಪೊಸಿಷನಲ್ಲಿದೆ ಅಂತ ಅನ್ಬೋದು ಇಲ್ಲ ಇದು ಲಿಂಕ್ ಮಾತ್ರ ರೆಡಿ ಇದೆ ಇದೆಲ್ಲ ಚೇಂಜ್ ಮಾಡ್ತಾರೆ ಫ್ಯೂಚರಲ್ಲಿ ಇವಾಗಲ್ಲ ಫ್ಯೂಚರಲ್ಲಿ ಚೇಂಜ್ ಮಾಡ್ತಾರೆ ಓಕೆ ಸೊ ಇದೆಲ್ಲ ನಿಮಗೆ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಮತ್ತೇನಾದರೂ ಡೌಟ್ಗಳಿದ್ದಲ್ಲಿ ಓಕೆ ನನಗೆ ಟೆಲಿಗ್ರಾಮಿಗೆ ಕೂಡ ಡಿಸ್ಕಷನ್ ನೀವು ಮಾಡ್ಬೋದು ಅಲ್ಲಿ ಯಾರಿಗೂ ಪರ್ಸನಲ್ ಆಗಿ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲೆಲ್ಲ ನಿಮ್ಮ ಬ್ರದರ್ ಇದ್ದಾರೆ ನಿಮ್ಮ ಸೀನಿಯರ್ಸ್ ಇದ್ದಾರೆ ಬಟ್ ನನಗೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾನು ಅಲ್ಲಿ ರಿಪ್ಲೈ ಮಾಡ್ತೇನೆ ಇಲ್ಲ ಮಾಡೋದಿಲ್ಲ ಇಲ್ಲ ಪ್ರತಿ ಸಂಜೆ ಐದುವರೆಗೆ ಲೈವಲ್ಲಿ ಬಂದಿರ್ತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನಲಿಗೆ ನೀವು ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನಮ್ಮದು ಒಂದೇ ಒಂದು ಚಾನಲ್ ಇರುವಂಥದ್ದು ಜಿ ಎನ್ ಎಮ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವಂಥದ್ದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಈ ಹೋಪ್ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್